ನಮಸ್ಕಾರ, ನ್ಯೂಸ್ ಟೆನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬಿಎಸ್ವೈಗೆ ಪ್ರಧಾನಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಶ್ರಮಜೀವಿ ಮುಖ್ಯಮಂತ್ರಿಗೆ ಹಾರ್ದಿಕ ಶುಭಾಶಯ ಅಂತ ಹೇಳಿ ಟ್ವಿಟರ್ ಅಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಶುಭ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ಬಿಎಸ್ ಯಡಿಯೂರಪ್ಪ ಅವರಿಗೆ 78ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಈ ಸಂದರ್ಭದಲ್ಲಿ ಟ್ವಿಟರ್ ಅಲ್ಲಿ ಬಿಎಸ್ವೈಗೆ ಶುಭ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರೈತರ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಬಿಎಸ್ ಯಡಿಯೂರಪ್ಪ ಅವರು ಶ್ರಮಿಸ್ತಾ ಇದ್ದಾರೆ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ, ಅವರಿಗೆ ಉತ್ತಮ ಆರೋಗ್ಯವನ್ನ ಕರುಣಿಸಲಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಅನ್ನ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. 78ನೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಈ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಟ್ವೀಟ್ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಬಿಎಸ್ ಯಡಿಯೂರಪ್ಪ ಅವರು ಶ್ರಮಿಸ್ತಾ ಇದ್ದಾರೆ, ಅವರಿಗೆ ಉತ್ತಮ ಆರೋಗ್ಯವನ್ನ ಕರುಣಿಸಲಿ ಅಂತ ಹೇಳಿ ಟ್ವೀಟ್ ಮೂಲಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಶುಭ ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಿಎಸ್ ಯಡಿಯೂರಪ್ಪ ಅವರು ಇವತ್ತು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಈಗಾಗಲೇ ಅವರಿಗೆ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಬಂದು ವಿಶ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ಯಾರು ಕೂಡ ಹಾರ ತುರಾಯ ಆಗಿರ್ಬೋದು ಹೂವನ್ನ ತರಬೇಡಿ ಅಂತ ಹೇಳಿ. ಆದ್ರೆ ಎಷ್ಟೇ ಹೇಳಿದ್ರು ಕೂಡ ಅವರಿಗೆ ಈ ಒಂದು ಹಾರವನ್ನ ಕೊಡುವುದು, ಹಾಕೋದ್ರ ಮೂಲಕ ಶುಭವನ್ನ ಹಾರೈಸೋದಕ್ಕೆ ಸಾಕಷ್ಟು ಜನ ಬರ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಸಾಕಷ್ಟು ಜನ ಅವರ ಬೆಂಬಲಿಗರು, ಅಭಿಮಾನಿಗಳು ಶುಭ ಹಾರಿಸ್ತಾ ಇದ್ದಾರೆ. ಅವರಿಗೆ ವಿಶ್ವನ್ನ ಮಾಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಇನ್ನೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಶುಭವನ್ನ ಹಾರೈಸಿದ್ದಾರೆ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಅಭಿಮಾನಿಗಳು ಬಿಎಸ್ ಯಡಿಯೂರಪ್ಪ ಅವರ ಪೇಂಟಿಂಗ್ ಅನ್ನ ಮಾಡಿ ಅವರಿಗೆ ಇದನ್ನ ಗಿಫ್ಟ್ ಆಗಿ ಕೊಟ್ಟು ಶುಭಾಶಯಗಳನ್ನ ಕೋರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಇನ್ನೊಂದ್ ಕಡೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಾಕಷ್ಟು ಸ್ವಾಮೀಜಿಗಳು ಬಂದು ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ. ಕೇವಲ ಅವರ ಅಭಿಮಾನಿಗಳು, ಬೆಂಬಲಿಗರು ಮಾತ್ರ ಅಲ್ಲ, ಸಾಕಷ್ಟು ರಂಗದ ಗಣ್ಯರು ಕೂಡ ಬಂದು ಇವತ್ತು ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ಬಂಧನ, ಇಲ್ಲಿ